ಲವರ್ ಬಾಯ್ ಸರ್. ನೋಡಕ್ ನಮ್ಮನ್ನ ಯಾರು ಮೇಡಮ್ ಲವ್ ಮಾಡ್ತಾರೆ? ನಿಮ್ಮನ್ನ ಯಾರು ಲವ್ ಮಾಡಲ್ಲ ಸರ್, ನಾವೇ ಪ್ರಪೋಸ್ ಮಾಡೋಣ ಅನ್ಕೊಂಡಿದ್ದೀವಿ. ಯಾರು ಲವ್ ಮಾಡಿಲ್ಲ, ಪ್ರಪೋಸ್ ಮಾಡಿಲ್ಲ. ಸೀರಿಯಸ್ ಆಗಿ ಹೇಳಿ ಸರ್. ಸೀರಿಯಸ್ ಆಗಿ ಹೇಳ್ತೀನಿ, ಯಾರು ಪ್ರಪೋಸ್ ಮಾಡಿಲ್ಲ ಅಂದ್ರೆ ನೀವು ಯಾರು? ಇವಾಗ ಸ್ವಲ್ಪ ಪ್ರಮೋಷನ್ಸ್ ಹೋಗ್ತಾರೆ, ಅಲ್ಲಲ್ಲಿ ಸ್ವಲ್ಪ ಒಂದ್ ಎರಡ್ ಮೂರ್ ಜನ ಪ್ರಪೋಸ್ ಮಾಡ್ತಾರೆ. ಇವಾಗ ನೋಡ್ತಾರೆ, ಐ ಲವ್ ಯು ಸರ್. ಫೇಸ್ಬುಕ್ ಆಗಿರ್ಬೋದು, ಬೇರೆ ಬೇರೆ ಸಾಮಾಜಿಕ ಜಾಲತಾಣ ತುಂಬಾ ಸ್ಟ್ರಾಂಗ್ ಇದೆ ಅಲ್ಲ ಸರ್? ಇಲ್ಲ, ಇವಾಗ ಸದ್ಯಕ್ಕೆ ಇಲ್ಲ. ನಾನು ನಾರ್ಮಲಿ ಇನ್ಸ್ಟಾ ಫೇಸ್ಬುಕ್ ಅಲ್ಲಿ ಅಷ್ಟೊಂದು ಆಕ್ಟಿವ್ ಇಲ್ಲ, ಬಟ್ ಇವಾಗ ರೀಸೆಂಟ್ಲಿ ಡ್ಯೂ ಟು ಪ್ರಮೋಷನ್ಸ್ ಆಕ್ಟಿವ್ ಇರೋದ್ರಿಂದ ಮೇ ಬಿ ಆಫ್ಟರ್ ದಿಸ್ ಐ ಮೈಟ್ ಗೆಟ್ ಆಕ್ಟಿವ್. ಕಾಲೇಜ್ ಡೇಸ್ ಅಲ್ಲಿ ನನಗೆ ಕ್ರಶ್ ಆಗಿದೆ, ನನ್ನ ಮೇಲೆ ಯಾರಿಗೂ ಕ್ರಶ್ ಆಗಿದೆ? ನಾನು ಇದನ್ನ ನಂಬಲ್ಲ. ಅಯ್ಯೋ ನಿಜ? ಸೀರಿಯಸ್ಲಿ? ನಾನು ಲವ್ ಆದ್ರೆ ಮೈಕಲ್ ಹೇಳ್ತೀನಿ, ನನಗೇನ್ ಭಯ ಇಲ್ಲ. ಅಲ್ಲ ನಿಮಗೆ ಆಗಿದೆ, ನಿಮ್ನೆ ಯಾರು ಪ್ರಪೋಸ್ ಮಾಡಿದ್ರು? ಏನು ಇಲ್ಲ, ಫ್ರೆಂಡ್ ಸರ್ಕಲ್ ಅಂತ ಇಲ್ಲ, ಯಾರು ಇಲ್ಲ, ಎಲ್ಲ ಫ್ರೆಂಡ್ ಫ್ರೆಂಡ್ ಅಂತ ಇದೆ. ಈ ಟ್ರಿಪ್ ಎಲ್ಲ ಹೋಗ್ತೀರಾ ಸರ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು? ಎಲ್ಲ ಹೋದೆ, ಆದ್ರೂ ಫ್ರೆಂಡ್ಸ್ ಆಗಿ ಹೋಗಿರೋದು ನಾವು. ನಾನು ನಂಬಲ್ಲ. ಅಯ್ಯೋ ನಿಜ? ನಾನು ಯಾಕೆ ಸುಳ್ಳು ಹೇಳ್ತೀನಿ? ಲವ್ ಗೆ ಅಂಬಾಸಿಡರ್ ಅಂತ ಇದ್ರೆ ಅದು ನಮ್ಮ ತಂದೆ, ನಾನು ಇಲ್ಲಲ್ಲ. ಅವ್ರ ಮಗ ಅಂದಾಗ ಸರ್ ಅಟ್ರಾಕ್ಟ್ ಮಾಡ, ಆ ಕಣ್ಣು ಅಪ್ಪನ ಕಣ್ಣಿದೆ ನಿಮ್ಗೆ, ಗ್ಲಾಮರ್ ಇರ್ಬೇಕಲ್ವ? ಅಪ್ಪನ ಗ್ಲಾಮರ್ ಇದೆ, ಕಣ್ಣು ಇದೆ, ವಾಯ್ಸ್ ಇದೆ, ಒಂದ್ ಸೈಡ್ ಲುಕ್ ಅಲ್ಲಿ ನೀವು ಅಪ್ಪನ ತರಾನೇ ಕಾಣ್ತೀರಾ. ಇವಾಗ ಕಾಲೇಜ್ ಟೈಮ್ ಅಲ್ಲಿ ವೆರಿ ಬ್ಯಾಡ್. ಹೌದಾ ಸರ್? ಈಗ ಹೆಂಗ್ ಚೇಂಜ್ ಆಯ್ತು ಹಂಗಂದ್ರೆ? ಗೊತ್ತಿಲ್ಲ, ಚಾಮ್ ಅನ್ನೋದು ಓ ಹೀರೋ ಆಗ್ತಾ ಇದೀನಿ ಆದಷ್ಟು ಬೇಗ ಅಂದ ತಕ್ಷಣ ಒಂದು ಚಾಮ್, ಚಿಕ್ಕ ವಯಸ್ಸಿಂದ ಹಿಡ್ಕೊಂಡ್ ಬಂದಿರೋ ಚಾಮ್ ಎಲ್ಲ ಒಟ್ಟಿಗೆ ಬಂದ್ಬಿಡ್ತು ಅಷ್ಟೇ. ಐ ವಾಸ್ ವೇಟಿಂಗ್ ಅಲ್ವಾ. ಯಾವ ಕ್ರಶ್ ಆಯ್ತು ಸರ್ ನಿಮ್ಗೆ? ಯಾರಿಗೆ? ನಿಮಗೆ? ಎವ್ರಿ ಡೇ, ಎವ್ರಿ ಡೇ ಅಂತ ಹೇಳಲ್ಲ, ಎವ್ರಿ ಕ್ಲಾಸ್ ಅಲ್ಲಿ ಒಬ್ಬೊಬ್ಬೊಬ್ಬೊಬ್ಬರು ಕ್ರಶ್ ಆಗ್ತಾರೆ. ಇಲ್ಲ ಕ್ರಶ್ ತಾನೆ, ದೂರದಿಂದ ತಾನೆ ಅಷ್ಟೇ. ಇವಾಗ ಈ ಅರೇಂಜ್ ಮ್ಯಾರೇಜ್ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ದಂಗೆ ನೀವು ಅರೇಂಜ್ ಮ್ಯಾರೇಜ್ ಆಗ್ಬೇಕು ಅನ್ಕೊಂಡ್ರೆ ಲವ್ ಮ್ಯಾರೇಜ್ ಅನ್ಕೊಂಡ್ರೆ ಲವ್ ಮಾಡಿ ಅರೇಂಜ್ ಮಾಡ್ಬೇಕು? ಸದ್ಯಕ್ಕಂತೂ ಸದ್ಯಕ್ಕೆ ಮ್ಯಾರೇಜ್ ಆಸೆನೇ ಇಲ್ಲ. ಆಸೆನೇ ಇಲ್ಲ? ಮನೇಲಿ ಒಪ್ತಾರ ಸರ್ ನೀವು ಲವ್ ಮಾಡಿ ಇದೇ ಹುಡುಗಿನ ಮದ್ವೆ ಆಗ್ತೀನಿ ಅಂತ? ತಂದೆಯವ್ರು ಹೇಳೋದು ನಿನ್ ಮದ್ವೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೆ ನಿನಗೇನ್ ಮಾಡ್ಬೇಕಂತಿದೆ ಅದನ್ನ ಮಾಡು ಅಂತ ಹೇಳಿ. ನಾನು ಇವಾಗ ಸದ್ಯ ಆ ಮೂಡಲ್ಲೇ ಇದೀನಿ, ಇಲ್ಲ ನನ್ ಮದ್ವೆ ಎಲ್ಲ ಏನು ಕೇಳಕ್ ಹೋಗ್ಬಿಡಿ, ಒಂದ್ 5 ವರ್ಷ ಒಳ್ಳೆ ಸಿನಿಮಾ ಮಾಡ್ಬೇಕು ನಾನು, ಅದಾದ್ಮೇಲೆ ನೋಡೋಣ.